ಇಂದಿರಾ ಕ್ಯಾಂಟೀನಲ್ಲಿ ಇವತ್ತು ಎರಡು ದಿನ ಬಿಟ್ಕೊಂಡು ಇವತ್ತು ಮೂರಲ್ವಾ ತಾರೀಕು ತಾರೀಕು ಮೂರಲ್ವಾ ಒಂದ್ ಸ್ವಲ್ಪ ಜನ ಕಾಣ್ತಾರೆ ಒಂದ್ ಗಂಟೆ ಕರೆಕ್ಟ್ ಒಂದ್ ಗಂಟೆ ಹತ್ತು ನಿಮಿಷ ಟೈಮಲ್ಲಿ ಈ ಮೇಡಮ್ಗೆ ಈ ಊಟಕ್ಕೆ ನಾನು ಈಗಿನ್ನೂ 10 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರು. ಇವ್ರು ಹೇಳ್ತಿದ್ದಾರೆ ಬಿಲ್ಲು ಕೊಡಕ್ಕಿಲ್ಲ ನಾವು ಅಂತ. ಯಾಕೆ ಕೊಡೋದಿಲ್ಲ ಬಿಲ್ಲು ಕಲೆಕ್ಷನ್ ಮಾಡ್ಕೊಡಂದ್ರೆ ಇವ್ರು ಹೇಳ್ತಿದ್ದಾರೆ ನಮಗೆ ಬಿಲ್ಲು ಕೊಟ್ಟೇ ಇಲ್ಲ, ಅದು ಏನಂತಾರೆ ರೆಸಿಪ್ಟ್ ಇದು ಕೊಡಕ್ಕೆ ಅಂತ. ಈಗ ನಾ ಬರ್ಕೊಡ್ರವ ಇದ್ರ ಮೇಲೆ ಪೆನ್ನು ಪೇಪರ್ ಮೇಲೆ ಅಂತ ಹೇಳಿದ್ರೆ ಅದನ್ನು ಕೊಡಕ್ಕಿಲ್ಲ. ಅಲ್ಲಿಗೆ ಈ ಹೋಟೆಲ್ ಅಲ್ಲಿ ಏನು ಬಿಸಿನೆಸ್ ಮಾಡ್ತಾರೋ ಇದಕ್ಕೆ ಲೆಕ್ಕಾಚಾರ ಇಡಕ್ಕೆ ಜನವೇ ಇಲ್ಲ. ಇಲ್ಲಿ ಪೇಪರ್ ಬರ್ತೇನೆ ಅದ್ ಕೊಡ್ರಿ ನಿಮ್ಮ ಟೋಕನ್ ಮನೆ ಒಳಗ. ನಾನು ನಿಮಗೆ 100 ರೂಪಾಯಿ ಕೊಟ್ಟಿಕ್ಕೆ ನಂಗೆ ಸಾಕ್ಷಿ ಬೇಕು. ಅಲ್ಲಿ ಸಾರಿ 10 ರೂಪಾಯಿ ಕೊಟ್ಟಿಕ್ಕೆ ಊಟಕ್ಕೆ, ಒಂದು ಊಟಕ್ಕೆ 10 ರೂಪಾಯಿ ಕೊಟ್ಟಿದ್ದೀನಲ್ಲ ಅದಕ್ಕೆ ನನಗೆ ದುಡ್ಡು ನನಗೆ ಬೇಕು ಅಷ್ಟೇ ಬೇಕು. ಹೆಂಗಾದ್ರೂ ಕೊಡ್ರಿ, ಎಲ್ಲಿಂದ ನಾವು ತಗೊಂಡ್ ನಿಮ್ ಮ್ಯಾನೇಜರ್ ಕಾಲ್ ಮಾಡ್ಬಿಟ್ಟು ಅವೆಲ್ಲ ಬೇಡ ನನಗೆ. ಟೆಂಡರ್ ಕರೆಂಟ್ಲಿ ಯಾರು ಇಟ್ಕೊಂಡಿದಾರಲ್ಲ ಅವ್ರ ಕಡೆ ಮತ್ತೆ ಮಾತಾಡ್ಬಿಟ್ಟು ಇಲ್ಲೊಬ್ಬರು ಬಿಲ್ಲು ಕೇಳ್ತಿದ್ದಾರೆ, ನಾನು ಏನು ಮಾಡ್ಬೇಕು ಅಂತ ಬಿಟ್ಟು ಕೇಳ್ಕೊಬಿಟ್ಟು ನನಗೆ ಆನ್ಸರ್ ಮಾಡಿ. ಟೋಕನ್ ಮಿಷಿನ್ ಇಲ್ಲ, ಮತ್ತೆಂತ ಮಿಷಿನ್ ಇಲ್ಲ, ಅದ್ಯಾರು ಏನೋ ಇವ್ರು ಹೇಳಿದ್ರು ಇವಮ್ಮ ಇವನು ಹೇಳಿದ್ದೆ ಅಂತ ಕೊಡಕ್ಕಾಗೋದಿಲ್ಲ. ನೀವೊಬ್ಬರೇನ ಕೇಳೋದು 10 ರೂಪಾಯಿ ಕೊಡ ನಿಮ್ ಧರ್ಮಕ್ಕೆ ತಿನ್ಕೊಂಡು ಹೋಗೋದಲ್ವಾ ಇಂತಿದ್ದವೆಲ್ಲ ಅಟ್ರನ್ನು ಒಂದು ಮಾತಾಡ್ಮಾತಾಡ್ದು ಹೇಳ್ಬೇಕು. ಹೇವ ನಿನ್ ಹೆಸರೇನಿಂದು ಏನಕ್ಕೆ ಕೊಡೋದಿಲ್ಲ ಬಿಲ್ ಏನಕ್ಕೆ ಕೊಡೋದಿಲ್ಲ ಅಂತ ಮುಂದ್ರು ಅದೇ ಹೇಳಬಿಡು ಏನಕ್ಕೆ ಏನಕ್ಕೆ ಕೊಡಲ್ಲ ಇಷ್ಟ ತನಕ ಏನನ್ನು ಹಾಳು ಮುಳು ಅಂತ ಇನ್ನೊಂದ್ಸಲ ಹೇಳು ಕೊಡೋದಿಲ್ಲ ಇನ್ನೊಂದ್ಸಲ ಹೇಳು ಇನ್ನೊಂದ್ಸಲ ಯಾಕೆ ಕೊಡಲ್ಲ ಅಂತ ಹೇಳು ವಿಡಿಯೋ ಮಾಡಿ ಎಲ್ಲಿ ತೋರಿಸಿದ್ವಿ ಏನಕ್ಕೆ ಕೊಡಲ್ಲ ಅಂತ ಇನ್ನೊಂದ್ಸಲ ಹೇಳ್ಬಿಡು. ಮಿಷನ್ ಅಂದ್ರೆ ಎಂತ ಮಿಷನ್? ಟೋಕನ್ ಮಿಷನ್ ಇಲ್ಲ, ಟೋಕನ್ನೇ ಕೊಡ್ತಾ ಇಲ್ಲ ಇವರು. ವಿತೌಟ್ ಗಿವಿಂಗ್ ಎನಿ ಟೋಕನ್ ಅಂದ್ರೆ ಇವ್ರದ್ದು ಇಲ್ಲಿ ನಡೀತಿರೋದು ಪ್ರೈವೇಟ್ ಬಿಸಿನೆಸ್ ಆಯ್ತಾ. ಪ್ರೈವೇಟ್ ಬಿಸಿನೆಸ್ ಕೊಟ್ರೆ ಕೊಟ್ರು ಊಟನ ಇಲ್ದಲ್ಲ ಹೋದ್ರೆ ಖಾಲಿ ಆಯ್ತು ಮನೆಗೆ ಹೋಗಿದ್ದೆ. ಇಲ್ಲಿ ಇಲ್ಲಿ ಮುಂದಗಡೆ ಗೇಟಿಗೆನೆ ಬೀಗ ಹಾಕೊಂಡು ಹೋಗ್ಬಿಡ್ತಾರೆ, ಮುಂದಗಡೆ ಗೇಟಿಗೆನೆ ಬೀಗ ಹಾಕೊಂಡು ಹೋಗ್ಬಿಡ್ತಾರೆ ಇವರು. ಆಮೇಲೆ ಎಷ್ಟೊತ್ತಿಂದ ಎಷ್ಟೊತ್ತಂಕ ಓಪನ್ ಇಟ್ಟಿರ್ತೀರಿ ಅಂತ ಬಿಟ್ಟು ಟೈಮಿಂಗ್ ಯಾಕೆ ಬರ್ದಿಲ್ಲ ಅಂತ ಹೇಳಿ ಕೇಳಿದ್ರೆ ಅದಕ್ಕೂ ಏನೇನೋ ಹೇಳಿದ್ವು ನಿನ್ನೆ ಮೊನ್ನೆ. ಟೈಮಿಂಗ್ ಏನಕ್ಕೆ ಬರ್ದಿಲ್ಲ? ಕೇಳಿ ಟೈಮಿಂಗ್ಸ್ ಅವ್ರನ್ನ ಕೇಳಿ, ಡೈಲಿ ಊಟಕ್ಕೆ ಬರ್ತಾರಲ್ಲ ಅವ್ರನ್ನ, ನೀವ್ ಸುಮ್ಸುಮ್ನೆ ಏನೋ ಬೈಬಲ್ ಮಾತಾಡ್ತೀರಾ? ಏನ್ ಕೆಲಸ ಮಾಡ್ತದೋ ಕಾಣೆ ಹೇಳಿ, ಕೆಲಸ ಮಾಡ್ತೀವಿ ಇಲ್ಲೇ ನಾವು. ನಿಮ್ಮಂತ ಊಟ ಮಾಡ ಬಿಲ್ ಕೊಟ್ರ ಮಿಷನ್ ಇಲ್ವಲ್ಲ ಇವ್ರು ಅದನ್ನ ಹೇಳ್ತಾವ್ರೆ. ಒಟ್ಟಿಗೆ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಇವ್ರ ಎಲ್ಲಾ ಕಲೆಕ್ಟ್ ಮಾಡೋ ನೋಟ್ ಎಲ್ಲ ಯಾಕಡೆ ಹೋಯ್ತಾವೋ ಭಗವಂತನೇ ಬಂದ. ಇದು ನೋಡ್ಕೊಳಕ್ ಜನ ಇರಲ್ಲ, ಇನ್ ಮುಂದೆ ದಿನ ಇಲ್ಲಿ ಪೊಲೀಸರು ಬರಕ್ ಕಷ್ಟ ಮಾಡ್ತೀನಿ. ನನಗೆ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಈ ಹೆಂಕಸು ನನ್ ಕ್ಯಾಮರಾ ಹಿಡ್ಕೊಂಡ್ರೆ ಸಾಕು ಹುಚ್ಚಿಡ್ದು ಬರ್ತಾರೆ, ಕಿಚ್ಚಾಡಕ್ ಶುರು ಮಾಡ್ತಾಳೆ, ಇದಂಗೆನೆ ಒಳಕೋತಾಳೆ, ಬಾಯಿಗೆ ಬಂದಿದ್ದೆಲ್ಲ ಬೈತಾಳೆ. ನನಗೆ ಕ್ಯಾಮರಾ ಹಿಡ್ಕೊಡ್ತಿದ್ರು ನಾನು ಗುಡ್ಡಲ್ಲಿ ಇರ್ತಾರ ಬಾಲ ಮುದ್ರಕೊಂಡು ಒಳಗಡೆ ಓಡಾತಾಳೆ. ಈ ಹೆಂಗಸ್ದೆ ಬಾಯಿ ಜೋರಾಗಿರೋದು ಇಲ್ಲಿ ನೀನು ಮಾಡು ಮಾಡ್ಕೋ. ಈಗಲೇ ಬಾ ಪೊಲೀಸ್ ಸ್ಟೇಷನ್ಗೆ ಬಾ, ಈಗಲೇ ಪೊಲೀಸ್ ಸ್ಟೇಷನ್. ಇಲ್ಲಿ ಹೊಸ ಕತೆ ಹೆಂಗಸ್ತಾರ ಗಂಡಸ್ತಾರ ಅದೇ ನೈಸು ತನಕ ಕ್ಯಾಮ್ರಾ ಇಟ್ಕೊತೀನಲ್ಲ ಅಲ್ಲಿ ತನಕ ಸಣ್ಣ ತಣ್ಣಕ್ಕಿರುತ್ತೆ ಕ್ಯಾಮ್ರಾ ಕೆಗಡೆ ಇಳಿಸಿ ಇಳಿಸಿದ ತಕ್ಷಣ ಅದೇ ತುಸು ಪಟಾಕಿ ಆಗೋಗ್ತದೆ ಕ್ಯಾಮ್ರಾ. ನಾನು ಹೇಳ್ದೆ ದಿನ ಪೊಲೀಸರನ್ನ ಕರೆಸ್ತೀನಿ ತಡ್ರಿ ಊಟಕ್ಕೆ ಇಲ್ಲಿಗೆ ಅಂತ ಅಂದ್ಬಿಟ್ಟು ಎಲ್ಲ ಪೊಲೀಸರು ಇಲ್ಲಿ ಊಟಕ್ಕೆ ಬರೋಕ್ ಶುರು ಮಾಡಿದ್ರಿ ಏನ್ ಮಾಡ್ತಾವೆ ಇವೆರಡುವೆ. ಪೊಲೀಸರೆಲ್ಲ ಊಟಕ್ಕೆ ಬಂದ್ರು ಎದುರೊಳಗೆ
250 ರೂಪಾಯಿ ಜನಗಳಿಗೆ ಒಂದು ಊಟ ಕೊಡ್ತಾರೆ ಅಂತ ಲೆಕ್ಕ ಇಡ್ತಿರೋ ಪಾಪಿ ಯಾವನು ಇಲ್ಲಿ ಯಾವನು ಲೆಕ್ಕ ಇಡ್ತಿರೋ 250 ಜನಕ್ಕೆ ಊಟ ಕೊಡ್ತಾವ್ರಿ ಇಲ್ಲಿ ಅಂತ ಯಾವ ಇನ್ಸ್ಪೆಕ್ಟರ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾವ್ರು ಅದೇ ಇಲ್ಲಿ ಊರಿಗೆಲ್ಲ ರೇಷನ್ ಪೇಷನ್ ಇದೆಲ್ಲ ನಡೆಯುತ್ತೆ ತಾಲೂಕು ಆಫೀಸ್ ಅಲ್ಲಿ ಮೇಡಮ್ ತಹಸೀಲ್ದಾರ್ ಕಳ್ಸಲ್ಲ ಪೊಲೀಸ್ ಸ್ಟೇಷನ್ ಇದೆ ಹೇಳಿರ್ಲ ಅಂತ ಏನಮ್ಮ ನಿನ್ನ ಹೆಸರು ನಿನ್ನ ಹೆಸರೇನಮ್ಮ ಅಲ್ಲಿ ಬರಕಿಲ್ಲ ಹೆಸರು ಹೇಳೋದ್ರೆ ಬರಕಿಲ್ಲ ಹೆಸರು ಹೇಳೋದ್ರೆ ಬರಕಿಲ್ಲ ಇವೆರಡು ಕ್ರ್ಯಾಕ್ಗಳು ನನ್ನದು ವಿಡಿಯೋ ಮಾಡ್ಕೊತಾಳೆ ಬಿಲ್ ಇಲ್ದಿರೋ ಮೆಷಿನ್ ನಾವು ಟೋಕನ್ ಬಿಲ್ ಇಲ್ದಿರೋ ಮೆಷಿನ್ ನಾವು ನಾನು ಫಸ್ಟ್ ಟೈಮ್ ಈ ಶಾಂಟಿನಿ ಬಂದಾಗ ಟೋಕನ್ ಪಕ್ಕನ್ ಎಲ್ಲ ಇತ್ತು ಕೈಗೊಂದು ಚೀಟಿನ ಕೊಡ್ತಾ ಇದ್ದ 10 ರೂಪಾಯಿಗೆ ಆದ್ರೆ ಪೇಪರ್ ಕೊಡ್ತಿರಲಿಲ್ಲ ಸಾರಿ ಟೋಕನ್ ಅಷ್ಟೇ ಕೊಟ್ಬಿಟ್ಟು ಟೋಕನ್ ವಾಪಸ್ ಇಸ್ಕೊಳ್ಳೋದು ಆದ್ರೆ ರೆಸಿಪ್ಟ್ ಕೊಡ್ತಾ ಇರಲಿಲ್ಲ ನೋಡ್ರಿ ಇದ್ರು ಯಾರಿಗೂ ಕೊಡ್ತಾರೆ ರೆಸಿಪ್ಟ್ ದುಡ್ಡು ಕೊಟ್ಟು ಕುಡಿತ ರೆಸಿಪ್ಟ್ ಕೊಟ್ರ ಏನಪ್ಪ ಅಂಗಡಿಯೆಲ್ಲ ಕೊಡ್ತಾರ ರೆಸಿಪ್ಟ್ ಹಂಗೆ ಕೊಟ್ರ ಇಲ್ಲ ನಿಮಗೆ ಕೊಟ್ರೇನ್ರಿ ರೆಸಿಪ್ಟ್ ಕೊಟ್ರ ಯಾವಾಗ್ಲೂ ಕೊಡಲ್ಲ ಅಲ್ಲ ಅಲ್ಲಮ್ಮ ರೆಸಿಪ್ಟ್ ಕೊಟ್ರೋ ಇಲ್ವೋ ಕೊಟ್ರೋ ಇಲ್ವೋ ಅವ್ರದ ಮೆಷಿನೇ ಇಲ್ವಂತ ಪಾಪ ಇದ್ದಿದ್ರಂಗೆ ಇದ್ದಂಗೆ ಹೇಳಕ್ಕ ಏನಕ್ಕೆ ಕೇಳ್ತಾ ನಿಮ್ಗೆ ಏನಾರ ಫ್ರೀ ಕೊಡ್ತಾವ್ರ ಊಟ ಇವರು ಸತ್ಯ ಹೇಳ್ತಿದ್ರಲ್ಲ ಹಂಗಾರೆ ಹೇಳಿ ಮತ್ತೆ ಕೊಟ್ರ ಬಿಲ್ಲು ಇಲ್ವೋ ಈ ಹಿಂಗಾಗಿ ಬುಕ್ಸೈಟಿ ಸಿಕ್ಕಿದೆ ಊಟ ಅಂತ ಐತೆ ಹೀಗೆ ಕತೆ ಅವೆರಡು ಒಕ್ಕಡೆ ಅಳಿಕೋ ಬಚ್ಚಿಟ್ಕೊಂಡು ಮನೆ ಒಳಗಡೆ ಎಲ್ಲರೂ ಅಡಿಗೆ ಮನೆ ಒಳಗಡೆ ಬಚ್ಚಿಟ್ಕೊಂಡು